ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ಸಲಿ ನಾನು ಗಂಡಸಾಗಿ ನಾನು ಎದುರಿಸ್ತೀನಿ ನಾಲ್ಕು ಕೇಸ್ಗಳು ಹಾಕಿದ್ದೀರಾ ನಮ್ಮ ಮೇಲೆ ನಾಲ್ಕು ಬೋಗಸ್ ಕೇಸ್ಗಳು ಹಾಕಿದ್ದೀರಾ ನಾಲ್ಕು ಕೇಸ್ಗಳನ್ನ ನಾನು ಎದುರಿಸ್ತಾ ಇದ್ದೀನಿ ಇವತ್ತು ಇವತ್ತು ನನ್ನ ಧರ್ಮಪತ್ನಿಯಾದಂಥ ಪ್ರತಿಭಾ ಸಾವಿರಾರು ಕೋಟಿ ರೂಪಾಯಿಗಳ ಹುಡುಗಿಯನ ಮಗಳು ಬೆಂಡಗಾನಹಳ್ಳಿ ಕುಟುಂಬದ ಸೊಸೆ ಬೆಂಡಗಾನಹಳ್ಳಿ ಕುಟುಂಬದ ಸೊಸೆ ಈ ಹೆಣ್ಮಗು ಬೇಕಾದ್ರೆ ಬೆಂಗಳೂರಲ್ಲಿ ಐಷಾರಾಮಿ ಜೀವನ ಹೆಂಗ್ ಬೇಕಾದ್ರೆ ಆರಾಮಾಗಿರ್ಬೋದಿತ್ತು ಹೊಸಕೋಟೆ ತಾಲೂಕಿನ ಸೊಸೆಯಾಗಿ ಹೊಸಕೋಟೆ ತಾಲೂಕಿನ ಮಗಳಾಗಿ ಶನಿವಾರ ಭಾನುವಾರ ದಿನ ಬೇರೆಯವರೆಲ್ಲ ರಿಸಾರ್ಟ್ಗಳಿಗೆ ಹೋಟೆಲ್ಗಳಿಗೆ ಮಕ್ಕಳ ಜೊತೆ ಇದ್ದಂತ ಸಂದರ್ಭದಲ್ಲಿ ತಾಲೂಕಲ್ಲಿ ಇರತಕ್ಕಂತ ಪ್ರತಿಯೊಂದು ಮಗು ಕೂಡ ನನ್ನ ಮಗು ಅಂತ ಭಾವಿಸಿ ಅಂಗನವಾಡಿಗಳನ್ನ ಎಲ್ಲ ಹೋಗಿ ಸ್ವಚ್ಛತೆ ಮಾಡಿ ಅಲ್ಲಿ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನು ಒದಗಿಸವರ ಬೆಳಗ್ಗೆ 5 ಗಂಟೆಗೆ ಪೌರ ಕಾರ್ಮಿಕರು ಚಳಿಯಲ್ಲಿ ಗಾಳಿಯಲ್ಲಿ ಓಡಾಡ್ತಾ ಇರಬೇಕಾದ್ರೆ ಅವರ ಹಿತ ಆಗಲಿ ಅಂತ ಹೇಳಿ ಅವರಿಗೆಲ್ಲ ಜಾಕೆಟ್ಗಳನ್ನ ಬೆಳಗ್ಗೆ 5 ಗಂಟೆಗೆ ಎದ್ದು ಕೊಟ್ಟವರ ಯಾರು ಕೂಡ ಸ್ವಚ್ಛತೆ ಮಾಡದೇ ಇದ್ದಂತ ಕಲ್ಯಾಣಿಗಳನ್ನ ಕಸದ ಕೂಪಗಳನ್ನ ಕೈಯಾರೆ ಹೋಗಿ ಕ್ಲೀನ್ ಮಾಡಿ ಬಂದು ತಾಲೂಕಿನ ಮಗಳಾಗಿ ತಾಲೂಕಿನ ಹಿತ ಮಾಡಬೇಕು ಅಂತಂದ್ರೆ ಅವಳಿಗೆ ಇವರು ಕುತಂತ್ರಿಗಳು ಪಿದೂರಿ ಮಾಡಿ ಕೊಟ್ಟಿರ್ತಕ್ಕಂತ ಬಹುಮಾನ ಏನಂತಂದ್ರೆ ಒಬ್ಬ ಹೆಣ್ಮಗು ಮೇಲೆ ನಿಮ್ಮ ಮನೆ ಮಗಳಾದಂತ ಹೆಣ್ಮಗಳ ಮೇಲೆ ಎಫ್ಐಆರ್ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟವರೆ ಈ ಕುತಂತ್ರಕ್ಕೆ ಈ ಕೆಳಮಟ್ಟಕ್ಕೆ ಈ ಕೆಳಮಟ್ಟಕ್ಕೆ ಈ ಕುತಂತ್ರಕ್ಕೆ ವಿರೋಧ ಪಕ್ಷದವರು ಇಳಿದವರೆ ನಮ್ಮ ನಮ್ಮ ಮೇಲೆಲ್ಲ ನಮ್ಮ ಮೇಲೆಲ್ಲ ಕೇಸ್ಗಳು ಹಾಕಿದ್ ಸಾಲದು ಅಂತ ಹೇಳಿ ಒಂದು ಹೆಣ್ಮಗು ಮೇಲೆ ಕೇಸ್ ಹಾಕಕ್ಕೆ ಇಳಿದವರೆ ಅಷ್ಟು ಸಾಲದು ಅಂತ ಹೇಳಿ ಇವತ್ತು ಪಾರ್ವತಿಪುರದಲ್ಲಿ ಪ್ರಚಾರದಲ್ಲಿರಬೇಕಾದಂತ ಸಂದರ್ಭದಲ್ಲಿ ಬೆಳಗ್ಗೆ 7:30 ಇಂದ 9:30 ವರೆಗೂ ಪ್ರಚಾರ ಮಾಡ್ಕೊಂಡು ಬಂದು 9:30 ವರೆಗೆ ತಿಂಡಿ ತಿನ್ನಣ ಅಂತ ಗಾಡಿನ ಜನರಿನಂತ ಜಾಗದಲ್ಲಿ ಪಾರ್ಕ್ ಮಾಡಿ ತಿಂಡಿ ಮಾಡಕ್ಕೆ ಹೋದ್ರೆ ಒಬ್ಬ ಎಂಎಲ್ಎ ಹೆಂಗಸರ ಕಾರ್ ಗಾಡಿಯ ಕಿಟಕಿನ ಹೊಡೆದು ಒಳಗಿದ್ದಂತ ಬ್ಯಾಗ್ನ ಕದಿಯಂತ ಒಂದು ದುರ್ಸ್ಥಿತಿ ಇವತ್ತು ಹೊಸಕೋಟೆ ತಾಲೂಕಿಗೆ ಬಂದಿದೆ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ ಎಂಎಲ್ಎ ಹೆಂಡತಿಗೇನೆ ರಕ್ಷಣೆ ಇಲ್ಲದೆ ಇದ್ರೆ ಈ ತಾಲೂಕಲ್ಲಿ 13ನೇ ತಾರೀಕು ಆದ್ಮೇಲೆ ಸಾರ್ವಜನಿಕರಿಗೆ ರಕ್ಷಣೆ ಇರಕ್ಕೆ ಸಾಧ್ಯನಾ ಈ ರೀತಿಯಾದಂತ ದೌರ್ಜನ್ಯನ ಈ ರೀತಿಯಾದಂತ ದಬ್ಬಾಳಿಕೆನ ನಾವು ತಡ್ಕೊಂಡು ಸುಮ್ಮನಿರ್ಬೇಕಾ ನಾನು ತಮ್ಮಲ್ಲೆಲ್ಲ ಮನವಿ ಮಾಡ್ಕೊಳ್ಳೋದು ಇದಕ್ಕೆಲ್ಲ ನಾವು ಉತ್ತರ ಕೊಡ್ಬೇಕಂದ್ರೆ ಇದಕ್ಕೆಲ್ಲ ನೇರವಾಗಿ ನಾವು ಒಂದು ಉತ್ತರ ಕೊಡ್ಬೇಕಂದ್ರೆ 10ನೇ ತಾರೀಕು ತಾವೆಲ್ಲ ಕೂಡ ಕ್ರಮ ಸಂಖ್ಯೆ 4 10 ರ ಗುರುತಾಗಿ ಹೊಸಕೋಟೆ ತಾಲೂಕಲ್ಲಿ ಬರೀ ನನ್ನ ಹೆಂಡತಿ ಅಲ್ಲ ಪ್ರತಿಯೊಂದು ಹೆಣ್ಮಗು ಕೂಡ ಧೈರ್ಯವಾಗಿ ಎಷ್ಟೊತ್ತೇ ಆಗಲಿ ಓಡೋಣಂತ ವಾತಾವರಣ ಸೃಷ್ಟಿ ಮಾಡ್ಕೊಳ್ಳೋಣ ಅಲ್ಲಾರಿ ಯಾವ ಮಟ್ಟಕ್ಕೆ ರಾಜಕಂತದ್ದು ಯಾರ ಮೇಲೆ ಎಫ್ಐಆರ್ಗಳು ಹಾಕ್ತೀರಾ ನನ್ನ ಮೇಲೆ 4 ಎಫ್ಐಆರ್ ನಮ್ಮ ಹೆಂಡತಿ ಮೇಲೆ ಪ್ರಚಾರ ಮಾಡ್ತಾ ಇರೋಕ್ಕೋಸ್ಕರ ಅವ್ರ ಮೇಲೆ ಎಫ್ಐಆರ್ ಹಾಕ್ಬೇಕು ಅಂತ ಕಂಪ್ಲೇಂಟು ಮನೆಯಲ್ಲಿ ಇಬ್ಬರು ಮಕ್ಕಳವ್ರು ನನಗೆ ಮಗಳಿಗೆ 10 ವರ್ಷ ಅವ್ರ ಮೇಲೂ ಕಂಪ್ಲೇಂಟ್ ಕೊಡ್ರಿ ಎಫ್ಐಆರ್ ಗಳಿಗೆ ಹೆದರಿಕೆಗಳಿಗೆ ಭಯ ಬೀಳಂತ ಒಂದ್ಸರಿ ಹೆಜ್ಜೆ ಮುಂದೆ ಇಟ್ಟಮೇಲೆ ಹೆಜ್ಜೆ ಹಿಂದೆ ತೆಗೆಯಂತದ್ದು ಯಾವುದೇ ಕಾರಣಕ್ಕೂ ಯಾವುದೇ ಹೆದರಿಕೆಗಳಾಗ್ಲಿ ಯಾವುದೇ ಬೆದರಿಕೆಗಳಾಗ್ಲಿ ಯಾರೇ ಬರ್ಲಿ ಹೊಸಕೋಟೆ ತಾಲೂಕಿನ ತಾವೆಲ್ಲ ನಮ್ ಬೆನ್ನೆಲುಬಾಗಿ ನಿಂತಿದ್ದ ದಿನ ನಿಮ್ಗೋಸ್ಕರ ಹೋರಾಟ ಮಾಡಕ್ಕೆ ಇದ್ಯಾವುದಕ್ಕೂ ಕೂಡ ಹೆದರಂತದ್ದು ಬೆದರಂತದ್ದು ಬೇಡ ಯಾವ ಕಿಡಿಗೇಡಿಗಳು ಯಾವ ಕುತಂತ್ರಿಗಳು ಇವತ್ತು ಈ ದುಸ್ಸಾಹಸನ ಮಾಡವ್ರೆ ಕಿಟಕಿನ ಹೊಡೆದು
ಬ್ಯಾಗನ್ನ ಕಳ್ತನ ಮಾಡಂತ ದುಸ್ಸಾಹಸನ ಮಾಡೋರೆ. ಕಾನೂನು ರೀತಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಅವರನ್ನ ಹಿಡ್ಕೊಂಡು ಯಾವ ರೀತಿಯಾದಂತ ನ್ಯಾಯ ಒದಗಿಸಬೇಕು ಅಂತ ಹೇಳಿ ನಾವು ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತ ಸಂವಿಧಾನದಲ್ಲಿ ನಮಗೆ ಸಂಪೂರ್ಣವಾದಂತಹ ವಿಶ್ವಾಸ ಇದೆ, ನ್ಯಾಯಾಂಗದಲ್ಲಿ ವಿಶ್ವಾಸ ಇದೆ, ಕಾರ್ಯಾಂಗದಲ್ಲಿ ವಿಶ್ವಾಸ ಇದೆ. ಪೊಲೀಸರು ಘಟನೆ ಆದ 1.5 ಗಂಟೆ ನಂತರ ಬಂದರೂ ಕೂಡ ಅವ್ರ ಮೇಲೂ ಕೂಡ ನಾವು ಒಂದು ಸ್ವಲ್ಪ ವಿಶ್ವಾಸ ಇಟ್ಟಿದ್ದೀವಿ. ನ್ಯಾಯ ಒದಗಿಸ್ಕೊಡ್ತಾರೆ ಅಂತ ವಿಶ್ವಾಸ ಇದೆ. ದಯವಿಟ್ಟು ತಾವೆಲ್ಲ ಯಾರು ಕೂಡ ಕಾನೂನನ್ನ ಕೈ ತಗೊಳ್ಳೋದಾಗ್ಬೋದು, ತಾಳ್ಮೆ ಕಳ್ಕೊಳ್ಳೋದಾಗ್ಬೋದು, ಯಾವುದಕ್ಕೂ ನೀವು ತಲೆ ಕೆಡಿಸ್ಕೋಬೇಡ್ರಿ. ಇವ್ರಿಗಿರ್ತಕ್ಕಂಥ ಮಾರ್ಗ ಒಂದೇ, ತಾಲೂಕಲ್ಲಿರ್ತಕ್ಕಂಥ ಶಾಂತಿಯುತವಾದ ವಾತಾವರಣನ ಕೆಡಿಸ್ಬೇಕು, ತಿಳಿಯಾಗಿರಂತ ವಾತಾವರಣನ ಕೆಡಿಸ್ಬೇಕು, ಏನಾದ್ರೂ ಕುತಂತ್ರ ಮಾಡಿ ಚುನಾವಣೆಯನ್ನ ಗೆಲ್ಬೇಕನ್ನಂತ ಒಂದು ದುರ್ಮಾರ್ಗ ಹೇಳಿದವ್ರೆ. ಇನ್ನು ನಮ್ಗೆ ಉಳಿದಿರ್ತಕ್ಕಂಥದ್ದು 14ನೇ ದಿನ. ದಯವಿಟ್ಟು ಈ 14 ದಿನದಲ್ಲಿ ಯಾವ ರೀತಿಯಲ್ಲಿ ಬೆನ್ನೆಲುಬಾಗಿ ನಿಂತಿದ್ದೀರೋ ಅದೇ ರೀತಿಯಾಗಿ ಬೆನ್ನೆಲುಬಾಗಿ ನಿಂತಿರಿ ಅಂತ ತಮ್ಮಲ್ಲೆಲ್ಲ ನಾನು ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೀನಿ. ಆದ್ರಿಂದ ಮತ್ತೊಮ್ಮೆ ಇದು ಯಾರ ಮೇಲೆ ಹಲ್ಲೆ ಆಗಿದೆ ಅಂದ್ರೆ ನಿಮ್ ಮನೆ ಮಗಳ ಮೇಲೆ ಹಲ್ಲೆ ಆಗದೆ. ಊರುಗಳಲ್ಲಿ ಇರ್ತಕ್ಕಂತ ಹಿರಿಯರ ಹತ್ರ ಪ್ರೀತಿಯಿಂದ ನಡ್ಕೊಂಡಿದ್ರಿಂದ, ಊರುಗಳಲ್ಲಿರ್ತಕ್ಕಂತ ಹಿರಿಯರ ಹತ್ರ ಗೌರವದಿಂದ ನಡ್ಕೊಂಡ್ರಿಂದ, ನಿಮ್ಮೆಲ್ಲರ ವಿಶ್ವಾಸನ ಸಂಪಾದನೆ ಮಾಡ್ಕೊಂಡ್ರಿಂದ ಇವತ್ತು ಅವ್ರ ಮೇಲೆ ಒಂದು FIR ಹಾಕಿ ಅಂತ ಕಂಪ್ಲೇಂಟ್ ಇವತ್ತು ಅವ್ರ ಕಾರ್ ಕಿಟ್ಟಿ ಹೊಡೆದಿರ್ತಕ್ಕಂಥದ್ದು. ನಾನೆಲ್ಲೋ ಊರುಗಳಲ್ಲಿ ಪ್ರಚಾರ ಮಾಡ್ತಾ ಇರ್ತೀನಿ, ನಗರದಲ್ಲಿ ಪಾಪ ಪ್ರತಿಭಾ ಒಬ್ಬ ಹೆಣ್ಮಗು ಆಗಿ ಪ್ರಚಾರ ಮಾಡ್ತಾಳೆ ಅಂತೇಳಿ ಎದುರಿಸ್ಬೇಕು ಬೆದರಿಸ್ಬೇಕು ಅಂತೇಳಿ ಈ ಕೆಲ್ಸಗಳನ್ನ ಮಾಡ್ತೀರಾ? ನನಗ್ ನನ್ನ ಹೆಂಡತಿ ಗೊತ್ತು, ಯಾರಂದ್ರೂ ಕೂಡ ಭಯ ಬೀಳಲ್ಲ. ನಿಮ್ಮ ಒಂದು ಹೆದರಿಕೆಗೆ ತಲೆ ಬಾಗಲ್ಲ, ಹೆದರ ಕೆಟ್ಟಲ್ಲ. ಏನ್ ಓಡಾಡ್ತಾ ಇದ್ಲು ಅದಕ್ಕಿನ 7 ಪಟ್ಟು ಜಾಸ್ತಿ. ತುರ್ತಾಗಿ ತಾವೆಲ್ಲ ಬಂದೇನಿ ಬೆಂಬಲ ಕೊಟ್ಟಿದ್ದೀರಾ ನಮಗ್. ಮತ್ತೊಮ್ಮೆ ಮಗದೊಮ್ಮೆ ತಾಲೂಕಲ್ಲಿ BJP ಅಭ್ಯರ್ಥಿ ಮಾಜಿ ಸಚಿವರ ಹತ್ರ 1000 ಕೋಟಿ ಆಸ್ತಿ ಇರ್ಬೋದು, 100 ಎಕರೆ ಜಮೀನು ಇರ್ಬೋದು, ನಮ್ಮ ಹತ್ರ ಏನಿದೆ ನೀವೇ ನಮ್ಮ ಆಸ್ತಿ. ಚುನಾವಣೆಗಳಿಗೆ ಚುನಾವಣೆಗಳಿಗೆ 100 ಎಕರೆ ಓಟ್ ಹಾಕಲ್ಲ, 1000 ಕೋಟಿನೂ ಓಟ್ ಹಾಕಲ್ಲ. ಓಟ್ ಹಾಕಂತದ್ದು ಪ್ರೀತಿ ವಿಶ್ವಾಸ ಕೊಡಂತ ತಾವೆಲ್ಲ ಮಾತ್ರ ಅಂತ ದಯವಿಟ್ಟು ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ಳಂತದ್ದು, ಧೈರ್ಯ ಕಳ್ಕೊಳ್ಳೋದು ಬೇಡ, ನಮ್ಮ ಒಂದು ತಾಳ್ಮೆ ಕಳ್ಕೊಳ್ಳೋದು ಬೇಡ, ಕಾಲ್ ಕೆರೆದು ಏನೇನೋ ಪ್ರಯತ್ನ ಮಾಡ್ತಾವ್ರೆ ಅದಕ್ಕೆ ಅವಕಾಶ ಹಾಕೊಳ್ಳೋದು ಬೇಡ ಅಂತ ತಮ್ಮಲ್ಲೆಲ್ಲ ಕಳಕಳಿಯಾಗಿ ಮನವಿ ಮಾಡ್ತಾ, ಇನ್ನು ನಮ್ಗೆ ಉಳಿದಿರ್ತಕ್ಕಂಥದ್ದು ಬರೀ 14 ದಿನ. 14 ದಿನ ಮನೆ ಮನೆ ಹೋಗಿ ಪ್ರತಿಯೊಬ್ಬರು ಮನವೊಲಿಸಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಮತ ಹಾಕಿ ಹೊಸಕೋಟೆ ತಾಲೂಕ್ನ ಮಾದರಿಯಾದಂತ ತಾಲೂಕ್ ಮಾಡಬೇಕು ಅಂತ ತಮ್ಮಲ್ಲೆಲ್ಲ ಮನವಿ ಮಾಡ್ಕೊಳ್ತೀನಿ. ಹೊಸಕೋಟೆ ನಗರನ ಗೂಂಡಾಗಳ ಕೈಗೆ, ಗಾಂಜಾದವ್ರ ಕೈಗೆ ಕೊಟ್ಟು ನಗರನ ಹಾಳು ಮಾಡಿಕ್ಕವ್ರೆ, ನಗರನ ಮತ್ತೊಮ್ಮೆ ಹೊಸ ಕೋಟೆಯಾಗಿ ನೂತನವಾಗಿ ಹೊಸದಾಗಿ ಆಲೋಚನೆ ಇಟ್ಕೊಂಡು ನಮ್ಮ ನಗರನ ನಾವು ಸರಿ ಮಾಡೋಣ. ದಯವಿಟ್ಟು ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನನ್ನೆರಡು ಮಾತು ನಮಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕಾಂಗ್ರೆಸ್.